ಜಾತಿ ಆಧಾರದ ಮೇಲೆ ಮತದಾರ ಓಲೈಕೆ ಸಾಧ್ಯವಿಲ್ಲ ಎಂಬುದನ್ನು ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. 1991 ದೀರ್ಘ ಮೈದಾನದ ಪ್ರಕರಣ ನಡೆದ ನಂತರ ಸತತವಾಗಿ ಇಲ್ಲಿ ಜಾತಿಗಿಂತ ಹೆಚ್ಚಾಗಿ ದೇಶಮುಖ ಎಂಬ ಪರಿಕಲ್ಪನೆ ಜನರಲ್ಲಿ ಹಾಸುಹೊಕ್ಕಾಗಿದೆ. ಹೀಗಾಗಿ ಸತತವಾಗಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾ ಬಂದಿದ್ದಾರೆ. ಅದರಲ್ಲಿ ಈ ಬಾರಿ 2019 ನಡೆದ ಲೋಕಸಭಾ ಚುನಾವಣೆಯು ಕೂಡ ಅದಕ್ಕೆ ಸೇರ್ಪಡೆಯಾಗಿದೆ. ಬಿಜೆಪಿಯ ಪ್ರಹ್ಲಾದ್ ಜೋಶಿ ಅವರು ಸತತ 4ನೇ ಬಾರಿ ಸಂಸತ್ ಪ್ರವೇಶಿಸಿದ್ದಾರೆ. ಈ ಬಾರಿ ಅವರ ಗೆಲುವಿನ ಅಂತರ 2 ಲಕ್ಷಕ್ಕೂ ಅಧಿಕ. ತಮ್ಮ ಸಮೀಪದ ಪ್ರತಿಸ್ಪರ್ಧಿ ವಿನಯ್ ಕುಲಕರ್ಣಿ ಅವರೊಂದಿಗೆ 2ನೇ ಬಾರಿ ಮುಖಾಮುಖಿಯಾಗಿದ್ದ ಜೋಶಿ ಅವರು ಈ ಬಾರಿ ತಮ್ಮ ಗೆಲುವಿನ ಅಂತರವನ್ನು ಕಳೆದ ಬಾರಿಗಿಂತ ಹೆಚ್ಚಿಸಿಕೊಂಡಿದ್ದು ವಿಶೇಷ. ಲಿಂಗಾಯತ ಮತದಾರಗಳ ಮೇಲೆ ವಿನಯ್ ಕುಲಕರ್ಣಿ ಅವರ ಮೆಚ್ಚಿಕೊಂಡಿದ್ದರು. ಹಾಗೆಯೇ ಉಳಿದ ಗ್ರಾಮೀಣ ಭಾಗಗಳ ಮತಗಳನ್ನು ಸಹ ವಿನಯ್ ಕುಲಕರ್ಣಿ ತಮಗೆ ದಾಖಲಾಗಿದ್ದು ಕೂಡ ವಿಶ್ವಾಸ ವ್ಯಕ್ತಪಡಿಸಿದರು. ಆದರೆ ಅವು ಯಾವೂ ಕೂಡ ಅವರ ಕೈ ಹಿಡಿಯಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಪರವಾಗಿ ಬಿಜೆಪಿ ಮಾಡಿದ ಕರಾರುವಕ್ಕಾದ ಕ್ಯಾನ್ವಾಸ್ ಹಾಗೂ ಅವರ ಮತದಾರ ಓಲೈಕೆಗೆ ಮತದಾರರು ಮತ್ತೊಮ್ಮೆ ಅವರಿದನ್ನು ಆರಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಈವರೆಗಿನ ಅಭಿವೃದ್ಧಿಯನ್ನು ಮತ್ತು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂಬ ಎರಡು ವಿಷಯಗಳನ್ನು ಹೆಚ್ಚಾಗಿ ಪ್ರಸ್ತಾಪಿಸಿದರು. ಅದಕ್ಕೆ ಮತದಾರರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ 4ನೇ ಬಾರಿಗೆ ಅವರು ಗೆಲುವು ಸಾಧಿಸಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾವಾಣಿ .net.